Hi, good morning students. Today, one small activity. People who help us. Alva, now people who help us. Lesson anna, navigagle kaltidivi. Alva, nange yarella help martare. There are many common people we meet every day who help us in our ಡೈಲಿ ಲೈಫ್. ನಮ್ಗೆ ಪ್ರತಿನಿತ್ಯ ಜೀವನದಲ್ಲಿ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಮ್ಗೆ ಪಿಕ್ಚರ್ಸ್ ಗಳಿದೆ, ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಇದೆ. ಆ ಸೆಂಟೆನ್ಸ್ ಅನ್ನು ಮತ್ತೆ ಆ ಪಿಕ್ಚರ್ಸ್ ಅನ್ನ ನಾವೇನ್ ಮಾಡ್ಬೇಕು, ಈಗ ಮ್ಯಾಚ್ ಮಾಡ್ಬೇಕು. ಓಕೆ, ಹಾಗಿದ್ರೆ ನಾವಿಲ್ಲಿ ಕೆಲವೊಂದು ಸ್ಮಾಲ್ ಸೆಂಟೆನ್ಸ್ ಇದೆ, ಅದು ಏನೆಲ್ಲ ಸೆಂಟೆನ್ಸ್ ಇದೆ ಅನ್ನೋದನ್ನ ನಾವಿವತ್ತು ಓದ್ತಾ ಹೋಗೋಣ ಅಲ್ವಾ. ಎಸ್, ಫಸ್ಟ್ ಒನ್ ಈಸ್ ಹಿ ಟೇಕ್ಸ್ ಕೇರ್ ಆಫ್ ದ ಪ್ಲಾಂಟ್ಸ್ ಅಂಡ್ ಕೀಪ್ಸ್ ದ ಗಾರ್ಡನ್ ಕ್ಲೀನ್. ನೋಡ್ರಿ, ನಮ್ಗೆ ಗಿಡಗಳನ್ನ ಕೇರ್ ಆರೈಕೆ ಮಾಡ್ತಾರೆ ಮತ್ತೆ ಗಾರ್ಡನ್ ಅನ್ನ ಕ್ಲೀನ್ ಮಾಡ್ತಾರೆ. ಹಾಗಿದ್ರೆ ಅವ್ರು ಯಾರು, ಯಾರು ಹೇಳಿ ನೋಡೋಣ, ಯಾರು ಕ್ಲೀನ್ ಮಾಡ್ತಾರೆ? ಆ ಗಾರ್ಡ್ನರ್. ಗಾರ್ಡ್ನರ್ ಏನ್ ಮಾಡ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಏನ್ ಕ್ಲೀನ್ ಮಾಡ್ತಾರೆ, ಪಾರ್ಕ್ ಅನ್ನ ಕ್ಲೀನ್ ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ, ಅಲ್ಲಿ ಗಿಡಗಳಿಗೆಲ್ಲ ನೀರ್ ಹಾಕ್ತಾರೆ, ಆ ಗಿಡಗಳನ್ನ ತುಂಬಾ ಪ್ರೀತಿಯಿಂದ ಆರೈಕೆ ಮಾಡ್ತಾರೆ. ಈ ಕೆಲಸಗಳನ್ನ ಮಾಡೋರು ಯಾರು ಹಾಗಿದ್ರೆ, ನಮ್ಗೆ ಗಾರ್ಡ್ನರ್. ಗಾರ್ಡ್ನರ್ ಇವ್ರು ಏನ್ ಮಾಡ್ತಾರೆ, ಈ ಪಾರ್ಕ್ ಅನ್ನ ಗಾರ್ಡನ್ ಅನ್ನ ಕ್ಲೀನ್ ಮಾಡ್ತಾರೆ, ಗಿಡಗಳಿಗೆ ಆರೈಕೆಯನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹಿ ಪ್ರೊಡ್ಯೂಸ್ ಅಸ್ ವಿತ್ ಡೈಲಿ ಫುಡ್ ಸಪ್ಲೈಸ್. ನಮ್ಗೆ ಪ್ರತಿನಿತ್ಯ ಉಪಯೋಗಿಸುವಂತಹ ಆಹಾರ ಪದಾರ್ಥಗಳನ್ನ ಯಾರು ಸಪ್ಲೈ ಮಾಡ್ತಾರೆ, ಅಕ್ಕಿ ಇರ್ಬೋದು, ಬೇಳೆ, ಬೆಲ್ಲ, ಸಕ್ಕರೆ, ಈ ರೀತಿಯ ದಿನಸಿ ಪದಾರ್ಥಗಳನ್ನೆಲ್ಲ ನಮ್ಗೆ ಡೈಲಿ ಯಾರು ಸಪ್ಲೈಸ್ ಮಾಡ್ತಾರೆ, ಗ್ರೇಸರ್. ಯಾರೋ ಗ್ರೇಸರ್ ನೋಡಿ ಇಲ್ಲಿದ್ದಾರೆ ಅಲ್ವಾ, ಅವ್ರಿಗೆ ನಾವೇನ್ ಹೇಳ್ತೀವಿ, ಗ್ರೇಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿ ರಿಪೇರಿಸ್ ದ ಪೈಪ್ಸ್ ಅಂಡ್ ಟ್ಯಾಪ್ಸ್. ನೋಡ್ರಿ, ಪೈಪ್ಗಳನ್ನ ಮತ್ತೆ ನಲ್ಲಿಗಳನ್ನ ಯಾರು ರಿಪೇರಿ ಮಾಡೋರು, ಯಾರು ರಿಪೇರಿ ಮಾಡ್ತಾರೆ ನೋಡಿ ಹೇಳೋಣ. ಹಾ, ಡ್ರೈವರ್ ರಿಪೇರಿ ಮಾಡ್ತಾರ? ಇಲ್ಲ, ಯಾರು ರಿಪೇರಿ ಮಾಡೋದ್ ಹಾಗಿದ್ರೆ ನಮ್ಗೆ ಅವುಗಳನ್ನೆಲ್ಲ, ಹಾ, ಪ್ಲಂಬರ್. ನಾವೇನ್ ಹೇಳ್ತೀವಿ ಅವರಿಗೆ, ಪ್ಲಂಬರ್ ಅಂತ ಹೇಳ್ತೀವಿ. ಪ್ಲಂಬರ್ ಅಂದ್ರೆ ನಲ್ಲಿ ರಿಪೇರಿ ಮಾಡೋರಿಗೆ ನಾವೇನ್ ಹೇಳ್ತೀವಿ, ಪ್ಲಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿ ಮೆನ್ಸ್ ಅವರ್ ಫುಟ್ವೇರ್. ನಮ್ಗೆ ಫುಟ್ವೇರ್ ಮೀನ್ಸ್ ಚಪ್ಪಲಿಗಳನ್ನ, ಪಾದರಕ್ಷೆಗಳನ್ನ, ಚಪ್ಪಲಿಗಳಿರ್ಬೋದು, ಶೂಗಳಿರ್ಬೋದು, ಅವುಗಳನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಕೊಡೋದ್ಯಾರು, ಕೋಬ್ಲರ್. ಕೋಬ್ಲರ್ ಅವ್ರೇನ್ ಮಾಡ್ತಾರೆ, ಕೋಬ್ಲರ್ ನಮ್ಮ ಸ್ಲಿಪ್ಪರ್ಗಳನ್ನ, ಶೂಗಳನ್ನ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ, ಅವ್ರಿಗೆ ನಾವೇನ್ ಹೇಳ್ತೀವಿ, ಕೋಬ್ಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಿ ಡ್ರೈವ್ಸ್ ಅಸ್ ಟು ಸ್ಕೂಲ್. ನಾವು ಸ್ಕೂಲ್ ಬಸ್ ಅಲ್ಲಿ ಬರುವಾಗ ನಮ್ಗೆ ಯಾರು ಕರ್ಕೊಂಡ್ ಬರ್ತಾರೆ ಬಸ್ಸಿಂದ, ಆ ಡ್ರೈವರ್. ಹಿ ಡ್ರೈವ್ಸ್ ಅಸ್ ಟು ಸ್ಕೂಲ್. ಡ್ರೈವರ್ ಯಾರು ಕರ್ಕೊಂಡ್ ಬರ್ತಾರೆ, ಡ್ರೈವರ್ ಅಲ್ವಾ. ಇದೇ ರೀತಿ ನಮ್ಗೆ ಪ್ರತಿನಿತ್ಯ ಜೀವನದಲ್ಲಿ ತುಂಬಾ ಜನರ ಹೆಲ್ಪ್ ಇದೆ, ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾವಾಗ್ಲೂ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ ನೋಡ್ರಿ, ಫಾರ್ಮರ್ ಇದ್ದಾರೆ, ಟೈಲರ್ ಇದ್ದಾರೆ, ವಾಚ್ಮ್ಯಾನ್ ಇದ್ದಾರೆ, ಬ್ಯಾಂಕರ್ ಇದ್ದಾರೆ, ಮತ್ತೆ ಸ್ವೀಪರ್ ಇದ್ದಾರೆ. ಹಾಗಿದ್ರೆ ಇವ್ರು ಏನೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಈಗ ನೋಡ್ತಾ ಬರೋಣ. ಹಿ ಪ್ರೊಟೆಕ್ಟ್ಸ್ ಅಸ್ ಅಂಡ್ ಕೀಪ್ ಅಸ್ ಸೇಫ್. ನಮ್ಮನ್ನೆಲ್ಲ ರಕ್ಷಣೆ ಮಾಡೋದು, ಸೇಫ್ ಆಗಿ ನೋಡ್ಕೊಳ್ಳುವಂತದ್ದು ಯಾರ ಕೆಲ್ಸ ಇಲ್ಲಿ ನೋಡ್ರಿ, ಫಾರ್ಮರ್, ಟೈಲರ್, ವಾಚ್ಮ್ಯಾನ್ ಅಂಡ್ ಬ್ಯಾಂಕರ್, ಸ್ವೀಪರ್, ಇಷ್ಟು ಜನ ಇದ್ದಾರೆ. ಯಾರು ಸೇಫ್ ಆಗಿ ನೋಡ್ಕೊಳ್ಳೋದ ಯಾರು, ವಾಚ್ಮ್ಯಾನ್. ವಾಚ್ಮ್ಯಾನ್ ಏನ್ ಮಾಡ್ತಾರೆ, ನಮ್ಮನ್ನೆಲ್ಲ ಸೇಫ್ ಆಗಿ ನೋಡ್ಕೊಳ್ತಾರೆ. ಎಸ್, ಓಕೆ,
ನೆಕ್ಸ್ಟ್ ಹಿ ಗ್ರೋಸ್ ಕ್ರಾಪ್ಸ್ ಅಂಡ್ ವೆಜಿಟೇಬಲ್ಸ್. ನೋಡ್ರಿ, ಬೆಳೆಗಳನ್ನ ಬೆಳೆಯೋದು ಮತ್ತೆ ವೆಜಿಟೇಬಲ್ಸ್ ಗಳನ್ನ ಯಾರು ಮಾಡ್ತಾರೆ ಕೆಲಸನ? ಹಾ, ಯಾರು ಮಾಡ್ತಾರೆ? ಫಾರ್ಮರ್. ಫಾರ್ಮರ್ ಏನ್ ಮಾಡ್ತಾರೆ ಹಾಗಿದ್ರೆ? ಬೆಳೆಗಳನ್ನ ಬೆಳೀತಾರೆ, ಫ್ರೂಟ್ಸ್ ಗಳು ಬೆಳೀತಾರೆ, ವೆಜಿಟೇಬಲ್ಸ್ ಗಳನ್ನ ಬೆಳೀತಾರೆ ಅಲ್ವಾ? ಹಿ ಗ್ರೋಸ್ ಕ್ರಾಪ್ಸ್ ಅಂಡ್ ವೆಜಿಟೇಬಲ್ಸ್. ನೆಕ್ಸ್ಟ್ ಹಿ ಸ್ಟಿಚಸ್ ಕ್ಲಾತ್ ಫಾರ್ ಅಸ್. ಬಟ್ಟೆಗಳನ್ನ ಯಾರು ಹೊಲಿತಾರೆ? ಬ್ಯಾಂಕರ್ ಹೊಲಿತಾರ? ಇಲ್ಲ. ಸ್ವೀಪರ್ ಹೊಲಿತಾರ? ಇಲ್ಲ. ಯಾರು ಹಾಗಿದ್ರೆ? ಟೈಲರ್. ಟೈಲರ್ ಏನ್ ಮಾಡ್ತಾರೆ? ಬಟ್ಟೆಗಳನ್ನ ನಮ್ಗೆ ಸ್ಟಿಚ್ ಮಾಡ್ಕೊಡ್ತಾರೆ. ಹಿ ಸ್ಟಿಚಸ್ ಕ್ಲಾತ್ ಫಾರ್ ಅಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನು ಉಳಿದಿರೋರು ಯಾರು? ಬ್ಯಾಂಕರ್ ಅಂಡ್ ಸ್ವೀಪರ್. ಹಾಗಿದ್ರೆ ನೋಡೋಣ ಇಲ್ಲಿ. ಹಿ ಕಲೆಕ್ಟ್ಸ್ ದ ಗಾರ್ಬೇಜ್ ಅಂಡ್ ಕೀಪ್ಸ್ ಅವರ್ ಲೊಕ್ಯಾಲಿಟಿ ಕ್ಲೀನ್. ನೋಡ್ರಿ, ಗಾರ್ಬೇಜ್ ಅಂದ್ರೆ ಏನ್ ಗೊತ್ತಾ? ಕಸದ ಚೀಲಗಳನ್ನ. ಈ ಕಸದ ಚೀಲಗಳನ್ನ ಮತ್ತೆ ನಮ್ಮ ಸುತ್ತಲಿನ ಪ್ರದೇಶವನ್ನ ಕ್ಲೀನ್ ಆಗಿ ಮಾಡೋರ್ಯಾರು? ನಮ್ ಕಸದ ನಮ್ ಮನೆ ಹತ್ರ ಎಲ್ಲ ಬೆಳಗ್ಗೆ ಬರ್ತಾರಲ್ಲ ಕಸದ ಚೀಲ ಎಲ್ಲ ತಗೊಂಡ್ ಹೋಗಕ್ಕೆ, ಹಾ, ಮತ್ತೆ ಅಲ್ಲಿ ಇರುವಂತಹ ಪ್ರದೇಶವನ್ನ ಕ್ಲೀನ್ ಮಾಡ್ತಾರಲ್ಲ ನಮ್ ಮನೆ ಸುತ್ತಲು ಅಥವಾ ರೋಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಸೈಡ್ ಅಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಅವ್ರಿಗೇನ್ ಹೇಳ್ತೀವಿ ನಾವು? ಸ್ವೀಪರ್ ಅಂತ ಹೇಳ್ತೀವಿ. ಗಾರ್ಬೇಜ್ ಅಂದ್ರೇನು? ಕಸದ ಚೀಲಗಳು. ಆ ಕಸದ ಚೀಲಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸುತ್ತಲು ನಮ್ಮನೆ ಸುತ್ತಲು. ಅವರ್ ಲೊಕ್ಯಾಲಿಟಿ, ನಮ್ಮನೆ ಸುತ್ತಲು ಇರುವಂತಹ ಪ್ರದೇಶವನ್ನ ಕ್ಲೀನ್ ಮಾಡ್ತಾರೆ. ಯಾರ ಆ ಕೆಲಸವನ್ನು ಮಾಡುವಂತದ್ದು? ಸ್ವೀಪರ್. ಓಕೆ, ನೆಕ್ಸ್ಟ್ ಹಿ ಕೀಪ್ಸ್ ಅವರ್ ಮನಿ ಸೇಫ್ ಇನ್ ದ ಬ್ಯಾಂಕ್. ಹಾ, ಬ್ಯಾಂಕರ್ ಕೆಲಸ ಏನ್ ಆಗಿದ್ರೆ? ನಮ್ಮಲ್ಲಿರುವಂತಹ ದುಡ್ಡನ್ನ ಮನಿಯನ್ನ ಸೇಫ್ ಆಗಿ ಅವ್ರು ಏನ್ ಮಾಡ್ತಾರೆ? ಬ್ಯಾಂಕ್ ಅಲ್ಲಿ ಇಡ್ತಾರೆ. ಯಾರು ಸೇಫ್ ಆಗಿ ಯಾರು ಇಡ್ತಾರೆ? ಬ್ಯಾಂಕರ್. ಅದಕ್ಕೆ ನಾವಿಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಹಿ ಕೀಪ್ಸ್ ಅವರ್ ಮನಿ ಸೇಫ್ ಇನ್ ದ ಬ್ಯಾಂಕ್. ನಮ್ಮಲ್ಲಿರುವಂತ ಹಣವನ್ನ ಸೇಫ್ ಆಗಿ ಎಲ್ಲಿಡ್ತಾರೆ? ಬ್ಯಾಂಕ್ ಅಲ್ಲಿ ಇಡ್ತಾರೆ ಅಲ್ವಾ? ನಾವೀ ಹಿಂದಿನ ಕ್ಲಾಸ್ ಗಳಲ್ಲೆಲ್ಲ ನಾವೀಗ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ, ಏನ್ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ನಾವು ಬರಿತಾ ಬಂದಿದ್ವಿ, ಓದ್ತಾ ಬಂದಿದ್ವಿ ಅಲ್ವಾ? ಇವತ್ತು ಒಂದ್ ಸ್ಮಾಲ್ ಆಕ್ಟಿವಿಟಿ ಮಾಡಿದೀವಿ. ಆಕ್ಟಿವಿಟಿ ಮೀನ್ಸ್ ಮ್ಯಾಚ್ ದ ಪಿಕ್ಚರ್ಸ್ ಅಲ್ವಾ? ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಈ ಸೆಂಟೆನ್ಸ್ ಗಳನ್ನ ಬರೀಲಿಕ್ಕೆ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು.